ನಿನ್ನೆಯಷ್ಟೇ ಇಡೀ ದೇಶ ಕಾಯ್ತಾ ಇದ್ದಂತಹ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಏನು 370 ಸ್ವತಂತ್ರವಾಗಿ ತೆಗೆದುಕೊಳ್ತೀವಿ ಅಂತ ಬಿಜೆಪಿ ಹೇಳ್ತಾ ಇತ್ತು, ಆದ್ರೆ ಅದೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಬಿಜೆಪಿಯ ಅಬ್ ಕಿ ಬಾರ್ 400 ಪಾರ್ ಕನಸು ನುಚ್ಚು ನೂರಾಗಿದೆ. ಕೇವಲ 240 ಸ್ಥಾನಕ್ಕೆ ಬಿಜೆಪಿ ತೃಪ್ತಿ ಪಟ್ಕೊಳ್ತು. ಬಟ್ ಎನ್ ಡಿ ಎ ಸೇರ್ಕೊಂಡಾಗ ಬಿಜೆಪಿ ಒಂದಷ್ಟು ಮತಗಳನ್ನ ಪಡ್ಕೊಂಡಿದೆ, ಬಹುಮತಗಳನ್ನ ಸಿಕ್ಕಿದೆ ಅಂತ ಹೇಳ್ಬೋದು. ದೆಹಲಿಯಲ್ಲಿ ಸದ್ಯ ಗದ್ದುಗೆ ಗುದ್ದಾಟ ಶುರುವಾಗಿದೆ. ದ ಗೇಮ್ ಈಸ್ ಆನ್. ಈಗ ಇರೋದು ಆಟ, ಈಗ ಶುರುವಾಗ್ತಾ ಇರೋದು ಆಟ. ಎನ್ ಡಿ ಎ 400 ಪಾರ್ ಇಲ್ಲ, 300 ಪಾರ್ ಕೂಡ ಇಲ್ಲ. 400 ಪಾರ್ ಬಿಡಿ, 300 ಪಾರ್ ಕೂಡ ಇಲ್ಲ. 290 ಗಡಿಗೆ ಬಂದು ನಿಂತಿದೆ ಎನ್ ಡಿ ಎ ಸಂಖ್ಯಾಬಲ. ಬಿಜೆಪಿಗೆ ಸ್ವತಂತ್ರವಾಗಿ ಸರ್ಕಾರ ರಚನೆಗೆ ಸಂಖ್ಯಾಬಲ ಇಲ್ಲ. 234 ಸ್ಥಾನಗಳನ್ನ ಮಾತ್ರ ಬಿಜೆಪಿ ಸ್ವತಂತ್ರವಾಗಿ ಗೆದ್ದುಕೊಂಡಿರೋದು. ಮ್ಯಾಜಿಕ್ ನಂಬರ್ ಅನ್ನ ಕೂಡ ರೀಚ್ ಆಗಿಲ್ಲ ಬಿಜೆಪಿ. ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಮ್ಯಾಜಿಕ್ ನಂಬರ್ ಇಸ್ 272. ಸ್ವತಂತ್ರವಾಗಿ ಬಿಜೆಪಿ 272 ಸೀಟ್ಗಳನ್ನ ಗೆದ್ದುಕೊಂಡಿಲ್ಲ. ಹೀಗಾಗಿ ಬಿಜೆಪಿಗೆ ಎನ್ ಡಿ ಎ ಮಿತ್ರರ ಬೆಂಬಲ ಬೇಕೇ ಬೇಕಾಗಿದೆ. ಇವಾಗ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಬೆಂಬಲವೂ ಬೇಕು, ಈಗ ನಿತೀಶ್ ಕುಮಾರ್ ಅವರ ಬೆಂಬಲವೂ ಕೂಡ ಬೇಕು, ಜೆಡಿಯು ನಾಯಕ ನಿತೀಶ್ ಕುಮಾರ್ ಬೆಂಬಲ ಕೂಡ ಅನಿವಾರ್ಯ ಆಗಿದೆ. ಇದೆಲ್ಲದರ ನಡುವೆ ಪ್ರಧಾನಿ ಮೋದಿ ಈ ಹಿಂದೆ ಪ್ರಧಾನಿ ಆದಾಗೆ ಈಗ ಪ್ರಧಾನಿ ಆಗ್ಲಿಕ್ಕೆ ಕಷ್ಟ ಇದೆ, ಇವರೆಲ್ಲರ ಒಪ್ಪಿಗೆ ಸೂಚಿಸಿದ್ರೆ ಮಾತ್ರ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಆಗೋದು. ಬೆಳಿಗ್ಗೆ 11:30 ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಆಗಿರುತ್ತೆ ಇದು, ಬಹಳ 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 ಮಹತ್ವವನ್ನ ಪಡ್ಕೊಂಡಿರುತ್ತೆ ಈ ಒಂದು ಸಭೆ. ಈ ಸರ್ಕಾರದ ಕೊನೆ ಸಂಪುಟ ಸಭೆಯನ್ನ ಪ್ರಧಾನಿ ಮೋದಿ ನಡೆಸಲಿದ್ದಾರೆ. ಎನ್ ಡಿ ಎ ನಾಯಕರ ಸಭೆಗೂ ಮುನ್ನ ಪ್ರಧಾನಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸ್ತಾರೆ. ಸಂಪುಟ ಸಭೆ ಬಳಿಕ ರಾಷ್ಟ್ರಪತಿಯನ್ನ ಭೇಟಿ ಮಾಡಲಿದ್ದಾರೆ ಮೋದಿ. ಸಭೆಯಲ್ಲಿ ಮುಂದಿನ ಸರ್ಕಾರ ರಚನೆ ಮಾಡೋ ಬಗ್ಗೆ ಪ್ರಸ್ತಾಪ ಕೂಡ ಮಾಡಲಾಗುತ್ತೆ. ಇದೇ ವೇಳೆ 17ನೇ ಲೋಕಸಭಾ ಅವಧಿಗೆ ರಾಜೀನಾಮೆ ನೀಡುವಂತ ಸಾಧ್ಯತೆ ಕೂಡ ಇದೆ. ಮಧ್ಯಾಹ್ನದ ಬಳಿಕ ದೆಹಲಿಯಲ್ಲಿ ಎನ್ ಡಿ ಎ ನಾಯಕರು ಸಭೆಯನ್ನ ನಡೆಸಲಿದ್ದಾರೆ.